ಚಾಮರಾಜನಗರ ಜಿಲ್ಲೆ ನಮ್ಮ ರಾಜ್ಯದಲ್ಲಿರುವ ಸುಮಾರು 30 ಜಿಲ್ಲೆಗಳ ಪೈಕಿ ಅತಿ ಹಿಂದುಳಿದ ಜಿಲ್ಲೆ. ಹಿಂದುಳಿದ ಜಿಲ್ಲೆ ಅದು ಜಿಲ್ಲೆ ಆಗಿದ್ದ ಭಾಗ 100 ವರ್ಷ ಏನಾಗಿದ್ದಲ್ಲ, ಇತ್ತೀಚೆಗೆ ಜಯಕ್ ಪಟೇಲ್ ಕಾಲದಲ್ಲಿ ಇದು ಬೇರೆ ಜಿಲ್ಲೆ ಆಯಿತು. ರಾಜ್ಯ ಸರ್ಕಾರ ಇವತ್ತೇನಿದೆ, ಅವರು ಯಾವುದೇ MLA ಅಭಿವೃದ್ಧಿ ಹಣಕ್ಕೆ ಒತ್ತಾಯ ಮಾಡಬೇಡಿ ಅಂತ ಸಂಪುಟದಲ್ಲಿ ಹೇಳಿದ್ದಾರೆ, ಅವ್ರ ಶಾಸಕರ ಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ ಬಿಕಾಸ್ ಆಫ್ ದೋಸ್ ಇದು ಗ್ಯಾರಂಟೀಸ್ ಅಂತ. ನಾನು ಹೇಳ್ತೀನಿ, ಈ ಜಿಲ್ಲೆಯ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯನಾಗಿ, ಅವರು ಆ ನಿಯಮವನ್ನು ಹಿಂದುಳಿದ ವರ್ಗದ ಜಿಲ್ಲೆಗಳಿಗೆ ಅದನ್ನು ರಿಯಾಯಿತಿ ಕೊಡಬೇಕು. ಅಲ್ಲಿರೋ ಶಾಸಕರಿಗೆ, ಯಾವುದೇ ಪಕ್ಷದ ಶಾಸಕರಾಗಿರಲಿ, ಅವರಿಗೆ ಅಲ್ಲಿಯ ಬೆಳವಣಿಗೆಗೆ ವಿಶೇಷವಾಗಿ ಹಿಂದುಳಿದ ಜಿಲ್ಲೆಗಳಿಗೆ ಆ ಕಾನೂನನ್ನು ಅಥವಾ ನಿಯಮವನ್ನು ರದ್ದು ಮಾಡಿ ಹೆಚ್ಚಿನ ರೀತಿಯಲ್ಲಿ ಆ ಜಿಲ್ಲೆಯ ಬೆಳವಣಿಗೆಗೆ ಸಹಾಯ ಮಾಡಬೇಕು ಸಿದ್ದರಾಮಯ್ಯನವರು ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂದರೆ ಗಾಂಧೀಜಿಯವರು ಕಾಂಗ್ರೆಸ್ ಇಲ್ಲ, ನನ್ನ ಪ್ರಕಾರ ತಮ್ಮ ಅಭಿಪ್ರಾಯ ಏನಿದೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಇದೆ, ಇವರು ಶಿವಕುಮಾರ್ ಅವರು ಕಾಂಗ್ರೆಸ್ ಇದೆ. ನಾನು ನಿಜವಾದ ಕಾಂಗ್ರೆಸ್ ಅವರನ್ನ BJP ಕಾರ್ಯಕರ್ತರು ಗಾಂಧೀಜಿಯವರು ಕಾಂಗ್ರೆಸ್ ಮೊದಲುಗಳನ್ನ ಇವತ್ತು ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ. ಅದಕ್ಕೆ ನಮ್ಗೆ ಹೆಚ್ಚಿಗೆ ಅಧಿಕಾರಗಳು ಸಿಗ್ತಾ ಇಲ್ಲ, ಬಟ್ ಐ ಡೋಂಟ್ ಕೇರ್. ನನ್ನ ಆತ್ಮಸಾಕ್ಷಿ, ರಾಜ್ಯದ ರಾಷ್ಟ್ರದ ಬೆಳವಣಿಗೆಗೆ ನಮ್ಮ ಧ್ವನಿ ಇದೆ. ಇವತ್ತು ಕೇವಲ ಅಧಿಕಾರಕ್ಕಾಗಿ ನನ್ನ ಒಂದು ಕೆಲಸ ಇಲ್ಲ. ಆದ್ರಿಂದ ಸರ್, ನಾನು ಈ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ನಮ್ಮ ನಾಯಕರು, ನಮ್ಮ ನಾಯಕರು ಅಂದ್ರೆ ಈ ರಾಜ್ಯಕ್ಕೆ ಒಬ್ಬ ನಾಯಕರು, ಒಬ್ಬಳಿ ಬಿಡ್ಲಿ, ಎಲ್ಲಾ ಸಾರ್ವಜನಿಕ ಜೀವನದ ಎಲ್ಲಾ ಕಾರ್ಯಕರ್ತರು, ನಾಗರಿಕರು, ಅವರು ರಾಜ್ಯದ ಅವರು 2 ಸಲ ಮುಖ್ಯಮಂತ್ರಿ ಆಗಿರುವಂತವ್ರು, ಅದ್ರ ಬಗ್ಗೆ ನನಗೆ ವೈಯಕ್ತಿಕವಾದ ಗೌರವ ಇದೆ. ಆದ್ರೆ ಅವರಂತ ಸುಳ್ಳು ಮುಖ್ಯಮಂತ್ರಿ, ಸುಳ್ಳನ್ನ ಅತಿ ಹೆಚ್ಚು ಮುಖ್ಯಮಂತ್ರಿ, ಹೆಚ್ಚು ಹೇಳುವ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಇವ್ರು ಬಿಟ್ಟರೆ ಯಾರು ಇರಲಿಲ್ಲ. ಅಷ್ಟು ಸುಳ್ಳು ಹೇಳೋರು ಯಾರು ಹಿಂದೆ ಯಾರ್ಯಾರು ಮೊಯ್ಲಿಯವ್ರು ಗೆಲ್ಲೋರು ಹೆಸರು ಸುಳ್ಳು ಹೇಳ್ತಿದ್ರು ಅಂತ ಹೇಳ್ತಾರೆ, ಅವ್ರ ಅಪ್ಪನಷ್ಟು ಸುಳ್ಳು ಹೇಳ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ, ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ನಿಯಮಗಳ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಅವ್ರ ಕ್ಷೇತ್ರ DNHಪುರ ಪುರಸಭೆ, DNHಪುರ ಪುರಸಭೆಯಲ್ಲಿ ಎಲೆಕ್ಟೆಡ್ ಕೌನ್ಸಿಲರ್ಸ್ ಇದ್ದಾರೆ. ಆ ಕ್ಯಾಟಗರಿ ಮಾಡಿ ಯಾವ ಜಾತಿಯವನು ಅಥವಾ ಯಾವ ಸಮಾಜದವನು ಯಾವ ಕ್ಯಾಟಗರಿ ಅವನು ಅಧ್ಯಕ್ಷ ಮಾಡಬೇಕು ಅನ್ನೋದಕ್ಕೆ ಕ್ಯಾಟಗರಿ ಮಾಡಕ್ಕೆ ಅವ್ರ ಕ್ಷೇತ್ರದಲ್ಲಿ ಒಬ್ಬ ನಾನ್ಅಫಿಷಿಯಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಧ್ಯಕ್ಷ ಮಾಡಕ್ಕೆ ಅವ್ರು ಕೂರಿಸೋದಿಲ್ಲ. ಎಷ್ಟು ಮಟ್ಟಿಗೆ ಅವ್ರಿಗೆ ಡೆಮಾಕ್ರೆಸಿ, ರಾಜ್ಯ ರಾಷ್ಟ್ರ ದಿನಗಳಾದ್ರೂ ಕೂಡ ಎಲ್ಲಿಕೆ ಮಾಡ್ತಾರೆ ಅವ್ರಿಗೆ ಇದು ಗೊತ್ತಿದೆ ದೌಲತ್ತು, ಆದ್ರೆ ಕರ್ತವ್ಯದ ಬಗ್ಗೆ ಅವ್ರು ವಿಪರೀತ ಸುಳ್ಳೇ ಇದೆ. ನೋಡಿ, ಮೊನ್ನೆ ತಾನೇ ಅಕ್ಕಿಯಾನಿಕ್ಸ್ ಅಂತ ಒಂದು ಸಂಸ್ಥೆ ಇದೆ. ನಾನು 2 ಬೋರ್ಡ್ ಚೇರ್ಮನ್ ಆಗಿದ್ದೆ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮತ್ತು ಮೈಸೂರು ಗಾರ್ಡ 2 ಚೇರ್ಮನ್ ಆಗಿದ್ದೆ. ಅವನು ನಾನು ಈ ಜಾಗಕ್ಕೆ ಬರಕ್ಕೆ IAS ಆಫೀಸರು ನನ್ನ 4 ಕೋಟಿ ದುಡ್ಡು ಕೊಟ್ಟಿದ್ದೀನಿ ಅಂದ್ರೆ ಅವನ ಮೇಲೆ ಮಿನಿಮಮ್ FIR ಆಗಿಲ್ಲ. ಅದೇ ಒಬ್ಬರು ತಿರುಗಾಡ್ಕೊಂಡು ಬನ್ನಿ, ಹೆಂಗ ಎಲ್ಲ ಸೌಲಭ್ಯಗಳು ನಮಗೆ ಇಲ್ಲ ಅಂತ ಹೇಳಿದೆ. ವಿತ್ ಆಲ್ ರೆಸ್ಪಾನ್ಸಿಬಿಲಿಟಿ, ರಾಜ್ಯಾಂಗದ ಪ್ರಕಾರ ಅಂತ ಒಬ್ಬ IAS ಆಫೀಸರ್, ಸೀನಿಯರ್ IAS ಆಫೀಸರ್ ನಾನು ಈ ಜಾಗಕ್ಕೆ 4 ಕೋಟಿ ಕೊಟ್ಟು ಬಂದಿದ್ದಾನೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅರ್ಥ ಸರ್, ಅದೇ ಅಂದ್ರೆ ಎಕ್ಸಿಕ್ಯೂಟಿವ್ ಪನಿಷ್ಮೆಂಟ್ ಸರ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಅಂತ ಮಾತು ಹೇಳಬಹುದ? ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಾ, ಆಡಳಿತದ ಬಲದಲ್ಲಿ ನಂಬಿಕೆ ಇದೆಯಾ?